ಮುದ್ದು ಬಂಗಾರ. ಬರ್ತೀವಿ. ನನ್ನ ಮನೆಯಲ್ಲಿ ನನ್ನ ಮೊಮ್ಮಗಳು ಮದುವೆ ಆಗ್ತಾ ಇದೆ. ಆದ್ರೆ ನಾನು ಹೊರಗ್ನೋಳ್ ತರ ಹೊರಗಡೆ ನಿಂತಿದ್ದೀನಿ. ಇದೇ ಬಯಸ್ತಿರೋದಲ್ವಾ ನೀನು ದಾಮಿನಿ? ಇಲ್ವಲ್ಲ, ಆತರದ್ದೇನೂ ಇಲ್ಲ. ಮದುವೆ ಎಲ್ಲ ಜವಾಬ್ದಾರಿನೂ ವೀರೇ ನೋಡ್ಕೋತಿದ್ದಾರೆ. ನಾವು ಬರೀ ಅತಿಥಿಗಳಾಗಿ ಬಂದಿದ್ದೀವಿ. ನಿಮ್ಮ ಮೊಮ್ಮಗಳ ಮದುವೆ, ನಿಮ್ಮ ಆತಿಥ್ಯ ಇದು. ನೀವು ಅನುಮತಿ ಕೊಟ್ರೆ ನಾ ಹೊರಡ್ತೀವಿ. ಇವಾಗ ಯಾಕೆ ಮುಖ ಮುಚ್ಕೋತಿದ್ಯಾ ದಾಮಿನಿ? ಇಷ್ಟು ವರ್ಷಗಳವರೆಗೂ ನನ್ನ ಮೊಮ್ಮಗಳು ನಿಜಾನ ನನ್ನಿಂದ ಮುಚ್ಚಿಟ್ಟಿದ್ದೆ. ಇವಾಗ ನಿನ್ ಮನ್ಸಿಗೆ ನೆಮ್ಮದಿ ಆಯ್ತಾ? ಅಮ್ಮ ಮಗಳಿಬ್ರು ದೊಡ್ಡ ಆದರ್ಶ ಸಂಸ್ಕಾರದ ಮಾತುಗಳನ್ನ ಆಡ್ತೀರ. ಆದ್ರೆ ಇಷ್ಟು ವರ್ಷದಲ್ಲಿ ವೀರ್ಗೂ ಕೂಡ ಹೇಳಿಲ್ಲ ಅವಳಿಗೊಬ್ಳು ಮಗಳಿದ್ದಾಳೆ ಅಂತ. ಮದುವೆ ಫಿಕ್ಸ್ ಮಾಡಿದ್ಮೇಲೆ ಇವಾಗ ನೆನ್ಪಾಯ್ತಾ ಅವಳಿಗೊಬ್ಬ ತಂದೆ ಇದ್ದಾನೆ, ಒಂದು ಕುಟುಂಬ ಇದೆ ಅಂತ? ಯಾಕಂದ್ರೆ ಅವಳು ಕನ್ಯಾದಾನನ ತಂದೆನೆ ಮಾಡ್ಬೇಕಲ್ವಾ? ಯಾಕೆ ಇವಾಗ ಯಾಕೆ ಸುಮ್ಮನೆ ಇದೆಯಾ ದಾಮಿನಿ? ಅವಳು ಮೌನನ ಅರ್ಥ ಮಾಡ್ಕೊಳ್ಳಿ ಸುಮತಿ ಅವರೇ. ನೀವೇನಾದ್ರೂ ದಾಮಿನಿ ಕಡೆ ಒಂದು ಬೆರಳು ತೋರಿಸಿದ್ರೆ ಮಿಕ್ಕಿದ ನಾಲ್ಕು ಬೆರಳುಗಳು ನಿಮ್ಮನ್ನು ತೋರಿಸ್ತಿರುತ್ತೆ. ದಾಮಿನಿ ಮತ್ತೆ ಇಚ್ಛ ಮೌನವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಇದೆ. ಆ ಕಾರಣ ಏನಂದ್ರೆ, ನೀವು ವೀರ ಜೀವನದಲ್ಲಿ ಬೇರೆ ಯಾರನ್ನೂ ತಂದಿದ್ರಿ. ಇದು ನಿಮ್ಗೆ ನೆನಪಿದೆ ಅಲ್ವಾ? ವೀರ್ ಬಂದಿದ್ರು ನಮ್ಮ ಮನೆಗೆ ನಮ್ಮ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ನಾವು ಅವಳನ್ನ ಕಳ್ಸ್ಕೊಟ್ವಿ. ಇನ್ನು ಕನ್ಯಾದಾನಕ್ಕೆ ಬರೋದಾದ್ರೆ ಸಿಹಿ ತಾತ ಇನ್ನೂ ಇದ್ದಾರೆ. ಯಾರು ಮಾತಾಡ್ಬೇಕೋ ಅವ್ರು ಸುಮ್ಮನೆ ಇದ್ದಾರೆ. ಅವ್ರ ಮೌನದಿಂದ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ನಿಂತ್ಕೊಳ್ಳಿ ಸುಮತಿ ಅವರೇ, ನಿಂತ್ಕೊಳ್ಳಿ. ನಾನು ಬಂದಿದ್ದೆ ನಿಮ್ಮ ಮನೆಗೆ. ನಿಮ್ಮ ಕೈಗೆ 19 ವರ್ಷದ ಹಿಂದೆ ನಿಮ್ಮ ಮೊಮ್ಮಗಳನ್ನ ಒಪ್ಪಿಸೋದಿಕ್ಕೆ ನನ್ನ ಮಗಳು ಇಚ್ಛಾನೇ ಹೇಳಿದ್ಲು. ಸಿಹಿ ಲಾಲನ ಪಾಲನೆ ಎಲ್ಲ ಅವಳ ತಂದೆ ಮನೇಲಿ ಆಗ್ಬೇಕು ಅಂತ. ವೀರ್ ಹೇಳಿದ್ರು ಮಗಳೇ ಹುಟ್ಟೋದು ಅಂತ, ಮತ್ತೆ ಅವಳ ಹೆಸರು ಸಿಹಿ ಅಂತ. ಇವಳ ಮೇಲೆ ನನ್ನ ಹಳೆ ನೆರಳು ಕೂಡ ಬೀಳ್ಬಾರ್ದು. ಇವಳನ್ನ ವೀರ್ಗೆ ಒಪ್ಪಿಸ್ಬಿಡು. ಜೈಲಲ್ಲಿದ್ಲು ನನ್ ಮಗಳು, ನೆನ್ಪಿದ್ಯಾ ನಿಮ್ಗೆ? ಯಾವ ಕಾರಣಕ್ಕಿದ್ಲವಳು, ಯಾರಿಂದಾಗಿದ್ಲವಳು? ನೀವ್ ಅವಳನ್ನ ಒಂದ್ಸಲ ನೋಡೋದಕ್ಕೂ ಬರ್ಲಿಲ್ಲ, ಒಂದ್ಸಲನೂ ಬರ್ಲಿಲ್ಲ. ಎಳೆ ಮಗುನ ಎತ್ಕೊಂಡು ನಾನ್ ನಿಮ್ ಮನೆಗ್ ಬಂದಿದ್ದೆ ಸುಮತಿ ಅವರೇ. ಅದ್ ನಾನೇನ್ ನೋಡಿದ್ನು? ಇವನು ನನ್ನ ಯುವರಾಜ. ನನ್ನ ಅದೃಷ್ಟ ಚೆನ್ನಾಗಿದೆ, ಅದಕ್ಕೆ ನೀನು ಮತ್ತೆ ನಿಮ್ಮಪ್ಪ ನನ್ ಜೊತೆಲಿದ್ದೀರಾ. ನೀನ್ ಇನ್ನೇನು ಚಿಂತೆ ಮಾಡ್ಬೇಡ. ಯಾವ ಕೆಟ್ಟ ದೃಷ್ಟಿನೂ ನಿನ್ ಮೇಲೆ ಬೀಳೋದಕ್ಕೆ ನಾನ್ ಬಿಡಲ್ಲ, ನಿನ್ ತಾಯಿ ದೃಷ್ಟಿನೂ ಕೂಡ. ನನ್ಗಿಷ್ಟ ಇರ್ಲಿಲ್ಲ ನೀವ್ ಯಾವ ವಿಷಾನ ಯುವರಾಜ್ ಮನ್ಸಲ್ಲಿ ಇಚ್ಛಾ ಬಗ್ಗೆ ತುಂಬ್ತಾ ಇದ್ರು ಅದನ್ನೇ ಸಿಹಿ ಮನ್ಸಲ್ಲೂ ತುಂಬೋದು. ನನ್ ಮಗಳಂತೂ ತನ್ನದೆಲ್ಲವನ್ನ ಕಳ್ಕೊಂಡು ಕೂತಿದ್ಲು. ಅವಳ ಗಂಡ, ಅವಳ ಮನೆ, ಅವಳ ಪರಿವಾರ, ಹಾಗೆ ಅವಳ ಮಗ, ಅವಳ ಪಾಲಿಗಿದ್ದಿದ್ದು ಅವಳ ಮಗಳು ಮಾತ್ರ. ನಿಮ್ ಸಂಸ್ಕಾರ ಅವಳಗ್ ಬರೋದು ನನಗ್ ಖಂಡಿತ ಇಷ್ಟ ಇರ್ಲಿಲ್ಲ. ಇಷ್ಟೇ ಇಷ್ಟೇ ಸ್ವಾರ್ಥ ನನಗಿದ್ದಿದ್ದು. ಇಚ್ಛಾ ಯಾವತ್ತೂ ನಿಮ್ಗೆ ಗೌರವ ಕೊಟ್ಟಿದ್ದಾಳೆ, ನಿಮ್ ಕುಟುಂಬಕ್ಕೆ ಗೌರವ ಕೊಟ್ಟಿದ್ದಾಳೆ, ಹಾಗೆ ಸಿಹಿ ಸಂಸ್ಕಾರದಲ್ಲಿ ಕೂಡ
ನಿಮ್ಗೆ ಕಹಿತನ ಕಾಣಿಸೋದಿಲ್ಲ. ನನ್ನ ಸಂಸ್ಕಾರದಲ್ಲಿ ಕಹಿ ಬಂದಿರೋದು ನಿನ್ನ ಮಗಳಿಂದಾನೆ. ಒಂದು ಅನಾಥ ಮಗುಗೋಸ್ಕರ ಅವಳು ತನ್ನ ಮಗುನೇ ತ್ಯಾಗ ಮಾಡಿಬಿಟ್ಲು, ಮತ್ತೀಗ ಬೇರೆ ಹುಡುಗಿಗೋಸ್ಕರ ತನ್ನ ಮಗನ್ನೇ ಜೈಲಿಗೆ ಕಳಿಸಿದಾಳೆ. ಅವಳ ಗುಣಗಾನನ ನನ್ನ ಮುಂದೆ ಹೇಳೋದಕ್ಕೆ ಬರಬೇಡ, ಸಾಕು. ಯಾವ ವಿಷಯಕ್ಕೆ ನೀವು ಇಚ್ಛಾನ ದೋಷಿಯಾಗಿ ಮಾಡ್ತಾ ಇದ್ದೀರೋ ಅದಕ್ಕೆ ನಿಜವಾದ ಕಾರಣ ನೀವು. ಇವತ್ತು ಯುವರಾಜ್ ಜೈಲಲ್ಲಿರೋದು ಕಾರಣ ಕೂಡ ನೀವೇನೆ. ಇವತ್ತು ನಿಮ್ ಪರಿವಾರದವರು ನಿಮ್ಮನ್ನ ದ್ವೇಷಿಸ್ತಾರೆ ಅಂತಂದ್ರೆ ಅದಕ್ಕೆ ಕಾರಣ ಕೂಡ ನೀವೇ. ಮತ್ತೆ ನಿಮ್ ಸ್ವಂತ ಮೊಮ್ಮಗಳು ಮದ್ವೆನಲ್ಲಿ ಕೂಡ ನೀವು ಹೊರಗಿನವ್ರ ತರ ಭಾವಿಸ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಕೂಡ ನೀವೇ ಕಾರಣ. ಸುಮತಿ ಅವರೇ, ಇಷ್ಟು ವರ್ಷ ಆದ್ಮೇಲೆ ನಮ್ಮ ಮಕ್ಕಳ ಜೀವನದಲ್ಲಿ ಖುಷಿ ಬಂದಿದೆ. ತುಂಬಾ ವರ್ಷ ಆದ್ಮೇಲೆ ವೀರ್ ಮತ್ತೆ ಇಚ್ಛ ಒಟ್ಟೊಟ್ಟಿಗೆ ಇದ್ದಾರೆ. ನಮ್ಮ ಹಳೆ ವಿಷಯ ಅವ್ರ ಖುಷಿನ ಹಾಳು ಮಾಡೋದ್ ಬೇಡ. ನಾನ್ ನಿಮ್ಗೆ ಕೈ ಮುಗ್ದು ಬೇಡ್ಕೋತೀನಿ ಸುಮತಿ ಅವರೇ. ಅಮ್ಮ, ನಾನ್ ಮಾಡದೇ ಇರೋ ತಪ್ಪಿಗೆ ನನ್ನ ಕ್ಷಮಿಸ್ಬಿಡಿ. ನೀವು ಕೂಡ ಆಗಿದ್ದನ್ನ ಮರ್ತು ಬಿಡಿ ಸುಮತಿ ಅವರೇ. ಹಳೆ ಕಹಿ ಘಟನೆಗಳನ್ನೆಲ್ಲ ಮರ್ತು ಬಿಡಿ. ಹಾಗೆ ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಿ. ನಿಮ್ ಸೊಸೆ ಮತ್ತೆ ನಿಮ್ ಮೊಮ್ಮಗಳನ್ನ ಅಪ್ಕೊಂಡು ದಾಮಿನಿ ನಡಿ. ಅಮ್ಮ ಪ್ಲೀಸ್ ಬರ್ತೀವಿ ಪುಟ್ಟಿ. ಏನ್ ಬೇಕು ಹೇಳಿ. ನನಗೊಂದು ಮುಖ್ಯವಾದ ಕೆಲಸ ಇತ್ತು. ಅಲ್ಲೋ ಕೇಳಿ. ಅಣ್ಣ, ಇಲ್ಲಿ ಜುವಿನೈಲ್ ಸ್ಕೂಲ್ ತುಂಬಾ ಹಳೆ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವ್ರ ಬಗ್ಗೆ ಮಾಹಿತಿ ಬೇಕಾಗಿತ್ತು. ಯಾರನ್ನ ಕೇಳ್ಬೇಕಾಗತ್ತೆ? ನೋಡಿ, ಜೈಲಿಗೆ ಸಂಬಂಧಪಟ್ಟು ಯಾವ್ದೇ ಮಾಹಿತಿ ಬೇಕಿದ್ರೆ ನಿಮಗೆ ಜೈಲರ್ ಸಾಹೇಬರೇ ಕೊಡ್ಬೇಕು. ಅವ್ರೆಲ್ಲಿ ಸಿಗ್ತಾರೆ? ಮುಂದೆ ಇರೋ ಬಿಲ್ಡಿಂಗ್ ನಲ್ಲಿ. ಆ ಬಿಲ್ಡಿಂಗ್? ಅದೇ. ಥ್ಯಾಂಕ್ ಯು. ಇಲ್ಲೊಂದು ಸೈನ್ ಮಾಡ್ಬಿಡಿ. ನಿಮ್ಮ ಹೆಸರು ಬರೀರಿ, ಆಮೇಲೆ ಅಡ್ರೆಸ್ನೂ ಬರೀರಿ. ಎಲ್ಲಿ ಹೋಗ್ತಾ ಇದ್ದೀರಾ? ಅಣ್ಣ, ನಾನು ಜೈಲರ್ ಸರ್ನ ನೋಡ್ಬೇಕಾಗಿತ್ತು. ಸರಿ, ನೀವ್ ಇಲ್ಲೊಂದು ಸಿಗ್ನೇಚರ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಸಿಗ್ತಾರೆ ಅವರು. ಎಲ್ಲಿ ಸಿಗ್ತಾರೆ ಅವರು? ಇಲ್ಲಿಂದ ಮೂರನೇ ರೂಮ್. ಹೌದಾ? ಥ್ಯಾಂಕ್ ಯು. ಇವತ್ ನಾನು ವಿಷ್ಣು ಬಗ್ಗೆ ತಿಳ್ಕೊಂಡೆ ಮನೆಗೆ ಹೋಗೋದು. ಏನೇ ಆಗ್ಲಿ, ಸರ್ ವಿಷ್ಣು, ವಿಷ್ಣು ಕಶ್ಯಪ್ ಅಂತ ಹೆಸರು. ಇವನೆ ಇದೇ ಹುಡುಗ. ಅಂದಾಜು 10-11 ವರ್ಷದ ಹಿಂದೆ ಇದೇ ಜೈಲಲ್ಲಿ ಓದ್ತಿದ್ದ. ಈ ಹುಡುಗನ ಬಗ್ಗೆ ನಂಗೆ ಮಾಹಿತಿ ಬೇಕಿತ್ತು. ತುಂಬಾ ಹಳೆ ಫೈಲ್ಸ್ ಇವ, ಹುಡುಕ್ಬೇಕು. ಒಂದೆರಡು ತಿಂಗಳಾಗುತ್ತೆ. ನನ್ಗೆ ಇವತ್ತೇ ಮಾಹಿತಿ ಬೇಕಿತ್ತು, ಪ್ಲೀಸ್ ಸರ್. ಮಹೇಶ ಕರ್ಕೊಂಡೋಗಿ ಇವ್ರನ್ನ. ನಮ್ ಗೋಡನ್ಲಿರೋ ಫೈಲ್ಸ್ ನ ಇವ್ರಿಗೆ ತೋರಿಸು. ಸರ್, ಹೇಳ್ಬೇಕು ಅಂದ್ರೆ 500-600 ಆಗತ್ತೆ. ಕೇಳಿಸ್ತಾ? ಆದ್ರೆ ಸರ್, ನಾನು 11 ವರ್ಷದ ಹಿಂದೆ ಅಂದ್ರೆ ಆ ಸಮಯದ ಒಂದೆರಡು ಫೈಲ್ಸ್ ಮಾತ್ರ ನೋಡ್ಬೇಕು. ಅಂತ ಏನ್ ಅವಶ್ಯಕತೆ ಇದೆ ಮೇಡಮ್? ಒಂದು ಕಾಲೇಜಲ್ಲಿ ಪ್ರಾಜೆಕ್ಟ್ ಇದೆ. ಯಾವ ಮಕ್ಕಳು ಬಾಲ್ಯನ್ನ ಜೈಲಲ್ಲಿ ಕಳ್ದಿರ್ತಾರೋ ಅವ್ರ ಬಗ್ಗೆನೆ ಈ ಪ್ರಾಜೆಕ್ಟ್. ಹಾಗಾದ್ರೆ ಇನ್ನ ತುಂಬಾ ಬೇಕಾದಷ್ಟು ಜನ ಇದಾರೆ, ಅವ್ರ ಬಗ್ಗೆನೆ ತಿಳ್ಕೊಳ್ಳಿ. ಇವ್ರೇ ಆಗ್ಬೇಕು ಹೇಳಿ. ಆದ್ರೆ ಸರ್, ಯಾವ ಮಕ್ಕಳು ತುಂಬಾ ವರ್ಷದಿಂದ ಜೈಲಲ್ಲಿ ಕಳ್ದಿರ್ತಾರೋ ಮತ್ ಇಲ್ಲಿಂದ ಓದು ಬರ್ದು ಮಾಡಿ ಜೀವನದಲ್ಲಿ ಪ್ರಗತಿ ಕಂಡಿರ್ತಾರೋ ಅಂತವ್ರ ಬಗ್ಗೆನೆ ಈ ಪ್ರಾಜೆಕ್ಟ್. ಕಾಲೇಜ್ ಅಸೈನ್ಮೆಂಟ್ ಮತ್ತೆ ಕಾಲೇಜ್ನವರು ಹೆಸರು ಕೂಡ ಕೊಟ್ಟಿದ್ದಾರೆ. ಸರ್, ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ಹಾಗೆ ತುಂಬಾ ನಿರೀಕ್ಷೆ ಇಟ್ಕೊಂಡ್ ಬಂದಿದ್ದೀನಿ. ನಾನು ಅನ್ಕೊಂಡಿದ್ದೆ ಇಲ್ಲಿ ಫಸ್ಟ್ ಮೀಟಿಂಗ್ ನಲ್ಲೇ ಕೆಲಸ ಆಗೋಗುತ್ತೆ ಅಂತ. ಸರ್ ಪ್ಲೀಸ್ ನಂಗೆ ಸಹಾಯ ಮಾಡಿ.
ನಿಮ್ ಹತ್ರ ಹೆಸರು ಮತ್ತೆ ನಂಬರ್ ಇದ್ರೆ ಅದನ್ನ ಕೊಟ್ಬಿಡಿ, ಹಾಗೇನಾದ್ರೂ ವಿಳಾಸ ಇದ್ರೆ ಅದನ್ನ ಕೊಟ್ಬಿಡಿ. ಇಲ್ಲ ಮೇಡಮ್, ಅಷ್ಟು ಬೇಗ ಈ ಕೆಲಸ ಆಗೋದಿಲ್ಲ ಅನ್ಕೊಳ್ಳಿ. ಆದ್ರೆ ಕಾಲೇಜಿಂದ ಬಂದಿದ್ದೀರಿ ತಾನೆ, ಪ್ರಿನ್ಸಿಪಲ್ ಲೆಟರ್ ಕೊಟ್ಟಿರ್ಬೇಕಲ್ವಾ, ಅದನ್ನ ಕೊಡಿ. ನಾವು ಅದನ್ನ ಹೆಡ್ ಆಫೀಸ್ ಕಳಿಸ್ತೀವಿ, ಅವರಿಂದ ಪರ್ಮಿಷನ್ ಸಿಕ್ಕದ ಮೇಲೆ ನಿಮಗೆ ಈ ಫೈಲ್ ಸಿಗುತ್ತೆ. ಸುಮ್ ಸುಮ್ಮನೆ ಆಗಲ್ಲ, ಫೈಲ್ ಕೊಡೋದಕ್ಕೆ ಆಗಲ್ಲ ನಾವು ನಿಮಗೆ. ಆದ್ರೆ ಸರ್, ಈ ಪ್ರೊಸೀಜರ್ ಗಳಲ್ಲಿ ಒಂದ್ ತಿಂಗಳು ಆರಾಮ ಕಳ್ದೋಗುತ್ತೆ. ಹೌದು, ನಾವೇನ್ ಮಾಡಕ್ಕಾಗತ್ತೆ, ಸರ್ಕಾರಿ ಕೆಲಸ ಇದು. ನಾವು ನಿಮ್ಗೆ ಫೈಲ್ ಕೊಟ್ವಿ ಅನ್ಕೊಳ್ಳಿ, ಆಗ ನಮ್ಮ ಹೆಸರನ್ನ ಪೇಪರ್ ಅಲ್ಲಿ ಪ್ರಿಂಟ್ ಮಾಡ್ಬಿಡ್ತಾರೆ ಅಷ್ಟೇ, ಕೆಲಸ ಹೋಗೋದು ನಮ್ದೇ ತಾನೆ. ಪ್ಲೀಸ್ ಸರ್. ನೋಡಿ ಮೇಡಮ್, ನಮ್ ಟೈಮ್ ವೇಸ್ಟ್ ಮಾಡ್ಬೇಡಿ, ಹೋಗಿ ಇಲ್ಲಿಂದ. ಹಲೋ ಸರ್, ಅವಳು ಇಲ್ಲಿಗೆ ಬಂದಿದ್ಲು. ನೀವು ತಲೆ ಕೆಡ್ಸ್ಕೋಬೇಡಿ, ನಿಮ್ ಕೆಲಸ ಆಯ್ತು, ವಾಪಸ್ ಕಳಿಸ್ಬಿಟ್ಟೆ ಅವಳನ್ನ ನಾನು. ಥ್ಯಾಂಕ್ ಯು ಸೋ ಮಚ್. ನಾಳೆ ಬೆಳಿಗ್ಗೆ ನಿಮ್ ಗಿಫ್ಟ್ ನಿಮಗೆ ಬರುತ್ತೆ. ಮುಕ್ತ, ನಿನ್ನ ಪ್ರತಿ ಹೆಜ್ಜೆ ಸುಳಿವು ನೀನ್ ಹೆಜ್ಜೆ ಇಡೋದಕ್ಕೆ ಮುಂಚೆನೆ ನನಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸಿಸ್ಟರ್. ಯು ವೆಲ್ಕಮ್ ಬ್ರದರ್. ನೀನ್ ನನ್ನ ಹತ್ರ ಕಾಲೇಜಲ್ಲಿ ಸಿಹಿ ಜೊತೆ ನೋಡಿದ್ದೆ ಅಂತ ಹೇಳ್ದೆ. ನಾನು ಅವ್ನ ಸಿಹಿ ಜೊತೆ ನೋಡ್ಲಿಲ್ಲ. ಏನ್ ಹೇಳ್ತಿದ್ಯಾ ನೀನು? ನಿನ್ನ ಹತ್ರ ಏನಾದ್ರೂ ಸಾಕ್ಷಿ ಇದೆಯಾ? ಧನ್ಯವಾದ. ಇನ್ಫಾರ್ಮೇಶನ್ ಕೊಡದೆ ಹೋಗಿದ್ರೆ ನಾನು ಸರಿಯಾಗಿ ಸಿಕ್ಕಾಕೊಳ್ತಾ ಇದ್ದೆ. ಯಾವತ್ತೇ ಜೊತೆಗಿದ್ದೀನಿ, ಇವತ್ತ ಯಾಕೆ ನಿನ್ ಜೊತೆ ಇರಲ್ಲ? ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿಮ್ ಮೇಲೆ ನಂಬಿಕೆ ಇಟ್ಟು ನಾನ್ ನಿಮ್ಗೆಲ್ಲ ವಿಷಯನೂ ಹೇಳ್ಬಿಟ್ಟೆ. ನೀವ್ ನನ್ಗೆ ಮಾತ್ ಕೊಡಿ, ನೀವ್ ಯಾರಿಗೂ ಏನು ಹೇಳಲ್ಲ ಅಂತ. ನಾನ್ ಯಾರಿಗೂ ಏನು ಹೇಳಲ್ಲ. ಬೈ, ಆಲ್ ದಿ ಬೆಸ್ಟ್. ಎಲ್ಲಿ ಬೇಕಾದ್ರೂ ಹೋಗು ಮುಕ್ತ, ಆದ್ರೆ ನಿನ್ ಕೈಗೆ ಏನು ಸಿಗಲ್ಲ, ಯಾಕಂದ್ರೆ ಇಲ್ಲಿ ವಿಷ್ಣುವಿನ ಅಕ್ಕ ಇದ್ದಾಳೆ. ತುಂಬಾ ದೊಡ್ಡ ತ್ಯಾಗ ಮಾಡಿದೆ ನೀನು. ನಿನ್ ಎಂತವ್ರ ಮಗ ಅಂದ್ರೆ ಅವ್ರ ನಮ್ಮ ಅಪ್ಪಂಗಷ್ಟೇ ಅಲ್ಲ, ನಮ್ ಎಲ್ಲರಿಗೂ ಜೀವ ಅವರು. ಅವರಿಗೋಸ್ಕರ ನಾನು ಇಷ್ಟಾದ್ರೂ ಮಾಡೇ ಮಾಡ್ತೀನಿ. ವರ್ಷಗಳ ಹಿಂದೆ ಒಬ್ಬ ಅನಾಥ ಹುಡುಗಿಯಾಗಿ ಕೃಷ್ಣನ್ ಜೀವನದಲ್ಲಿ ಬಂದೆ, ಯಾಕಂದ್ರೆ ನಾವು ಬಲೆ ಬೀಸ್ಬೋದು ಅಂತ. ಎಂತ ಬಲೆ ಬೀಸಿದ್ವಿ ಅಂದ್ರೆ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರಲಿಲ್ಲ. ಕೃಷ್ಣನ ಮದುವೆ ಅದೇ ಆ ಮನೆಯಲ್ಲಿ ಪ್ರತಿಯೊಬ್ಬರು ಹೃದಯ ಗೆದ್ದೆ. ಅಲ್ಲಿಯ ಸಣ್ಣ ಪುಟ್ಟ ವಿಷಯನ್ ಕೂಡ ನಿನ್ವರೆಗೂ ತಲುಪಿಸ್ದೆ. ಯಾವಾಗ ಸೇಡಿನ ಕಾಲ ಬರುತ್ತೋ ಅವಾಗ ನಾವು ಎಡಬಾರ್ದು ಅಂತ. ಮತ್ತೀಗ ನಾವು ಗುರಿ ತಲುಪಕ್ಕೆ ಇಷ್ಟ ಹತ್ರ ಇದ್ದೀವಿ ಅಂದಾಗ ಆ ಮುಕ್ತಾಗೆ ನಮ್ಮ ಆಟನ ಹಾಳು ಮಾಡೋದಕ್ಕೆ ಹೇಗ್ ಬಿಡ್ತೀನಿ? ಈ ಸೇಡಿನ ಆಟದಲ್ಲಿ ನಾನು ಒಬ್ಳು ಪ್ರಮುಖ ಆಟಗಾರ್ತಿ. ಎಂತ ಮಾತು ಹೇಳ್ದೆ ಅಕ್ಕ, ನೀನ್ ಇಲ್ದೆ ಹೋಗಿದ್ರೆ ನಾನು ಇದೆಲ್ಲ ಮಾಡಕ್ ಆಗ್ತಾನೆ ಇರಲಿಲ್ಲ. ನನಗೀಗ ದುಃಖ ಆಗೋ ವಿಷಯ ಏನಂದ್ರೆ ಇಷ್ಟು ವರ್ಷದಿಂದ ನೀನು ಆ ಕೃಷ್ಣನ್ ಜೊತೆ ಬದುಕ್ತಿರೋದು. ಇಷ್ಟು ತ್ಯಾಗ ಮಾಡ್ಬೋದು ನಾನು, ಅದಕ್ಕೆ ಚೆನ್ನಾಗಿ ಯೋಚಿಸಿ
ಇಷ್ಟು ದಿನ ಆ ಮನೆಯಲ್ಲಿ ಯಾವ ಮಗನು ಹೆತ್ತಿಲ್ಲ. ಮದುವೆಗೆ ಸ್ವಲ್ಪ ದಿನನೇ ಉಳಿದಿರೋದು ಅಕ್ಕ. ಈಗ ನಾವು ಯಾವುದೇ ತಪ್ಪು ಮಾಡೋ ಹಾಗಿಲ್ಲ. ನಾನು ಮುಕ್ತಾಗಿ ಯಾವುದೇ ರೀತಿಯಲ್ಲಿ ನನ್ನ ಆಟನ ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಜೋಗಿ ಸಾವ್ಕಾರ ಇರಲಿ ಅಥವಾ ಅವೀರ್ ಸಿಂಗ್ ಬ್ಯಾಡ್ಗಿ, ಪ್ರತಿ ವ್ಯಕ್ತಿಯ ಕ್ಷಣ ಕ್ಷಣದ ಮಾಹಿತಿ ನಿನಗೆ ಸಿಗ್ತಾನೆ ಇರುತ್ತೆ. ಮಿಕ್ಕಿದ್ದೆಲ್ಲ ಜವಾಬ್ದಾರಿ ನಂದು. ಮುಕ್ತ ಪಾಪ ಬಳ್ಳಾರಿ ಜೈಲಿನ ಖಾಲಿ ಕೈನಲ್ಲಿ ಮನೆ ವಾಪಸ್ ಬರ್ತಿರ್ಬೇಕು. ಎಕ್ಸ್ಕ್ಯೂಸ್ ಮೀ. ಹೇಳಿ ಮೇಡಮ್. ಸರ್ ಪ್ಲೀಸ್, ಸರ್ ನೀವು ಪ್ಲೀಸ್ ಒಂದ್ಸಲ ನನ್ನ ಮಾತು ಕೇಳಿಸ್ಕೊಳ್ಳಿ ಪ್ಲೀಸ್. ನೋಡಿ ಇದು ಜೈಲು, ಯಾವ್ದೋ ಛತ್ರ ಅಲ್ಲ, ಬೇಕಾಗಿದ್ದನ್ನೆಲ್ಲ ಮಾಡೋದಿಕ್ಕೆ. ಸರ್ ಪ್ಲೀಸ್, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ, ನಿಮ್ಗೆ ಇಚ್ಛಾ ಭಾರತೀಯವರಂತೂ ಗೊತ್ತಿರ್ಬೇಕಲ್ವಾ, ಚಿಕ್ಕ ಮಕ್ಳಿಗೆ ಪಾಠ ಮಾಡ್ತಿದ್ರು, ಅವ್ರಿಗೆ ಸ್ಟೂಡೆಂಟ್ ಆಗಿದ್ದ ವಿಷ್ಣು. ಸರ್ ವಿಷ್ಣು ಬಗ್ಗೆನೇ ನಂಗೆ ಮಾಹಿತಿ ಬೇಕಾಗಿತ್ತು. ಸರ್ ನನ್ನ ಕೈ ಮುಗಿತೀನಿ ಪ್ಲೀಸ್ ಸರ್. ನೋಡಿ ನೀವು ಇಲ್ಲಿಂದ ಹೋಗದೆ ಇದ್ರೆ ಕಾನ್ಸ್ಟೇಬಲ್ನ ಕರೆಸಿ ನಿಮ್ಮನ್ನ ಇಲ್ಲಿಂದ ಕಳಿಸ್ಬೇಕಾಗತ್ತೆ ನೋಡ್ತಾ ಇರಿ. ಇಲ್ಲಿ ನೋಡಮ್ಮ, ಸರ್ ಆನ್ ಡ್ಯೂಟಿಲಿ ಇದ್ದಾರೆ, ನೀನು ಅವ್ರಿಗೆ ತೊಂದರೆ ಕೊಡಬೇಡ. ಸರ್ ನೀವೇನು ಯೋಚನೆ ಮಾಡಬೇಡಿ, ನಾನು ಇವಳನ್ನ ಗೇಟ್ ವರ್ಗೂ ಬಿಟ್ಟು ಬರ್ತೀನಿ. ತಿಳಿಸ್ ಹೇಳಿ ಇವ್ರಿಗೆ, ಇವ್ರು ಇನ್ನೊಂದ್ಸತಿ ಇಲ್ಲಿ ಏನೋ ಬಂತು ಅಂದ್ರೆ ಇವ್ರ ಮೇಲೆ ಟ್ರೆಸ್ ಪಾಸಿಂಗ್ ಕೇಸ್ನ ಹಾಕ್ಬೇಕಾಗತ್ತೆ. ಸರಿ ಸರ್, ನಡಿ ನಡಿ ಬಾ. ನಾನ್ ನಿನ್ನ ಏನೋ ಕೇಳ್ತೀನಿ, ಆದ್ರೆ ಜೋರಾಗಿ ಉತ್ತರ ಕೊಡ್ಬೇಡ. ಹೌದು ಟೀಚರ್ ಅವ್ರು ನಿನ್ಗೆ ಹೇಗ್ ಗೊತ್ತು? ಜೋರಾಗಿ ಉತ್ತರ ಕೊಡ್ಬೇಡ ಪ್ಲೀಸ್. ಅವರು ನನ್ನ ಅಮ್ಮನ ಹಾಗೆ, ನಾವೆಲ್ಲರೂ ಒಂದೇ ಮನೇಲಿ ಇರ್ತೀವಿ, ಮತ್ತೆ ಅವ್ರಿಗಾಗಿನೇ ನಾನು ವಿಷ್ಣು ಹುಡ್ಕೋಕ್ ಬಂದಿದ್ದು. ಆದ್ರೆ ಈ ಪ್ರಶ್ನೆನ ನೀವ್ ಯಾಕೆ ನನ್ನ ಕೇಳಿದ್ರಿ? ವಿಷ್ಣು ಅವನ್ಗೆ ಟೀಚರ್ ಅವರು ಜೀವನನೇ ಕಟ್ಕೊಟ್ಟಿದ್ರು, ಅವನು ಇವತ್ತಿಗೂ ಟೀಚರ್ ಅವ್ರನ್ನ ನೆನಪು ಮಾಡ್ಕೋತಾನೆ. ಹಾಗಿದ್ರೆ ನೀವು ಇತ್ತೀಚೆಗೆ ವಿಷ್ಣುನ ಭೇಟಿಯಾಗಿದ್ರ? ಹಾ, ಅವನ್ ಪ್ರತಿ ತಿಂಗಳು ನಮ್ಮನ್ನ ನೋಡೋದಕ್ಕೆ ಇಲ್ಲಿಗೆ ಬರ್ತಾನೆ, ಮಕ್ಕಳನ್ನ ನೋಡೋಕ್ ಬರ್ತಾನೆ. ಮತ್ತೆ ಜೈಲರ್ ಸರ್ ಹಾಗ್ಯಾ ಕೇಳಿದ್ರು? ನನಗ್ ಗೊತ್ತಿಲ್ಲ ಅಮ್ಮ, ನೀವ್ ನನ್ಗೆ ಹೇಳ್ತೀರಾ ವಿಷ್ಣು ಎಲ್ಲಿ ಸಿಗ್ತಾನೆ ಅಂತ? ನಾನು ವಿಷ್ಣುನ ಹೇಗ್ ಭೇಟಿಯಾಗೋದು? ಇಲ್ಲೇ ಇವತ್ತೇ ಇನ್ನೊಂದ್ ಗಂಟೆ ಆದ್ಮೇಲೆ. ಅವನು ಪ್ರತಿ ತಿಂಗಳು ಇದೇ ದಿನ ನಮ್ಮೆಲ್ಲರೂ ನೋಡಕ್ ಬರ್ತಾನೆ. ಅವನ್ ಬರೋವಾಗ ಮಕ್ಳಿಗೋಸ್ಕರ ಪುಸ್ತಕ ಮತ್ತೆ ಬೊಂಬೆಗಳನ್ನೂ ತರ್ತಾನೆ. ನೀನು ಒಂದ್ ಗಂಟೆ ಇಲ್ಲೇ ಇರೋದಾದ್ರೆ ಅವನ್ನ ನೋಡ್ಬೋದು. ಏನ್ ಮಾಡ್ಲಿ, ಮನೆಗ್ ಬೇರೆ ಸಮಯಕ್ಕೆ ಸರಿಯಾಗಿ ಹೋಗ್ಬೇಕು, ಪ್ರಯಾಣ ಕೂಡ ಜಾಸ್ತಿ ಇದೆ, ಏನಾದ್ರೂ ತಡ ಆಗೋಯ್ತು ಅಂದ್ರೆ ಏನ್ ಮಾಡ್ಲಿ ನಾನು? ಏನ್ ಯೋಚನೆ ಮಾಡ್ತಿದ್ಯಾ? ಇಲ್ಲೇ ಇರ್ತೀಯ ಅಲ್ವಾ ನೀನು? ಹಾ, ನಾನು ಕಾಯ್ತೀನಿ. ನಾನು ಎಲ್ಲಿ ಕಾಯ್ಬೇಕು ಅಂತ ಹೇಳಿ. ಇಲ್ಲ ಕಂದ, ಇನ್ನು ಬಂದಿಲ್ಲ, ಬರ್ತಿದ್ದಾಳೆ. ಅಮ್ಮ, ಅದ್ ಎಂತ ಪ್ರಾಜೆಕ್ಟು, ಅವಳು ಇವತ್ತೇ ಕಾಲೇಜ್ ಹೋಗಿ ಸಬ್ಮಿಟ್ ಮಾಡ್ಬೇಕಾಗ ಬಂತ. ತಪಸ್ಯ, ಮುಕ್ತ ಅವಳು ಓದಿನ ವಿಷಯದಲ್ಲಿ ಯಾರ ಮಾತನ್ನೂ ಕೇಳಲ್ಲ, ಮತ್ತೆ ಅವಳು ಕಾಲೇಜ್ ಹೋಗೋ ವಿಷಯದಲ್ಲಿ ನಾನು ಏನು ಹೇಳಕ್ ಹೋಗಲ್ಲ. ನೀನೇನು ಚಿಂತೆ ಮಾಡ್ಬೇಡ, ಅವಳು ಬಂದ್ಬಿಡ್ತಾಳೆ, ಅವಳು ಬಂದ ತಕ್ಷಣ ಫೋನ್ ಮಾಡ್ತೀನಿ, ಸರಿನಾ? ಸರಿ ಅಮ್ಮ. ಏನಾಯ್ತು ದಿವ್ಯಾ, ಏನೋ ಚಿಂತೆಯಲ್ಲಿರೋ ಹಾಗಿದ್ಯಾ, ಏನ್ ವಿಷಯ? ರಿಯಾದು ಮುಕ್ತ ಇಷ್ಟೊತ್ತಾದ್ರೂ ಬಂದೇ ಇಲ್ಲ, ಅವಳಿಗೆ
ಸಿಹಿ ಬಟ್ಟೆನ ತಗೊಂಬರಕ್ ಹೇಳಿದ್ದೆ, ಅವಳು ಫೋನ್ ಕೂಡ ತೆಗಿತಾ ಇಲ್ಲ. ದಿವ್ಯಾ, ನೀನ್ ಕಾರಣ ಇಲ್ದೇನೆ ಚಿಂತೆ ಮಾಡ್ತೀಯ, ಕೆಲವೊಮ್ಮೆ ತಡ ಆಗುತ್ತೆ. ಚಿಂತೆ ಮಾಡ್ಕೊಳ್ಳೋದು ಸ್ವಾಭಾವಿಕ ಅಲ್ವಾ? ಆದ್ರೆ ಭಯ ಯಾಕೆ ಆಗ್ತಿದೆ ಅಂದ್ರೆ, ಏನಾದ್ರೂ ತುಂಬಾ ತಡ ಆಗೋದ್ರೆ, ನಿಮ್ಗೆ ಗೊತ್ತಿದೆ ಅಲ್ವಾ ಈ ನಡುವೆ ಸಿಹಿ ಮತ್ತೆ ಮುಕ್ತ ನಡುವೆ ತಪ್ಪು ತಿಳುವಳಿಕೆ ಆಗ್ತಿದೆ ಅಂತ. ಇಬ್ಬರ ಸಂಬಂಧ ಎಷ್ಟು ಸೂಕ್ಷ್ಮವಾಗಿದೆ ಅಂದ್ರೆ, ಒಂದ್ ವೇಳೆ ಮುಕ್ತ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ, ಆಗ ಸಣ್ಣ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಬಿರುಗಾಳಿನೇ ತಂದ್ಬಿಡುತ್ತೆ. ಈಗಾಗಲೇ ತಪಸ್ಸೆ ಮತ್ತೆ ಇಚ್ಛಾ ಜೀವನದಲ್ಲಿ ನೋಡಿದೀವಿ, ಮತ್ತೆ ಅದೇ ರೀತಿ ನಡೆಯೋದು ನನಗಿಷ್ಟ ಇಲ್ಲ. ಇರೋ ಭರವಸೆ ಇವತ್ತಿಗೆ ಕೊನೆ ಆಗುತ್ತೆ. ಶಂಕೆಯ ಬೀಜನ ನಾನ್ ಬಿತ್ತುತ್ತೀನಿ, ಒಂದ್ ಕಡೆಯಿಂದ ನಾನ್ ದಾಳಿ ಮಾಡ್ತೀನಿ, ಮತ್ತೆ ಇನ್ನೊಂದ್ ಕಡೆಯಿಂದ ನನ್ನ ತಮ್ಮ.